ಹಾಯ್, ವೆಲ್ಕಮ್ ಬ್ಯಾಕ್ ಟು ಚಾನಲ್. ಇವತ್ತಿನ ಲಾಗಿನ್ ನಿಮಗೆಲ್ಲ ಸ್ವಾಗತ. ಮದುವೆ ನೆಕ್ಸ್ಟ್ ಡೇ ನಾವು ಹಳ್ಳಿಯಲ್ಲಿ ಹೇಗೆ ಕಳೆದ್ವಿ ಅಂತ ಈ ಲಾಗಲ್ಲಿ ಶೇರ್ ಮಾಡ್ತಾ ಇದ್ದೀನಿ. ಮಧ್ಯಾಹ್ನದ ಊಟಕ್ಕೆ ಪಲಾವ್ ಮಾಡಿದ್ವಿ, ಊಟ ಮಾಡಿದ್ವಿ, ಹಾಗೆ ಸಂಜೆ ಎಲ್ಲರೂ ಬಂದರು. ಅಲ್ಲಿ ದಿಬ್ಬಣಕ್ಕೆ ಹೋಗಿದ್ರಲ್ಲ, ಎಲ್ಲರೂ ಕೂಡ ಬಂದರು. ಅಲ್ಲಿ ಸತ್ಯನಾರಾಯಣ ಪೂಜೆ ಎಲ್ಲ ಇತ್ತು, ಅದನ್ನೆಲ್ಲ ಮುಗಿಸ್ಕೊಂಡು ಬಂದರು. ಇವಾಗ ಅಲ್ಲಿ ಸುದ್ದಿಯೆಲ್ಲ ಹೇಳ್ತಾ ಕೂತ್ಕೊಂಡಿದ್ದಾರೆ. ಹಾಗೆ ಒಂದಷ್ಟು ಜವಳಿ ಎಲ್ಲ ಬಂದಿರುತ್ತಲ್ಲ, ಹುಡುಗರೆಲ್ಲ ಬಂದಿರುತ್ತಲ್ಲ, ಅದನ್ನೆಲ್ಲ ತೋರಿಸ್ತಾ ಇದ್ದಾರೆ. ಮದುವೆ ಮರುದಿನ ಜವಳಿ ನೋಡೋದು ಅದೊಂಥರ ಸಡಗರ. ಸೊ ಎಲ್ಲರೂ ಸೇರಿಕೊಂಡು ಎಷ್ಟು ಸಾರಿ ಬಂದಿದೆ, ಯಾವ್ಯಾವ ಥರ ಇದೆ, ಹೆಂಗಸರಿಗಂತೂ ಅದು ಕುತೂಹಲ ಇರುತ್ತಲ್ಲ. ಸೊ ನೋಡ್ತಾ ಇದ್ದೀನಿ. ಹಾಗೆ 2 ಡೇಸ್ ಬಿಟ್ಟು ಮದುಮಕ್ಕಳು ಕೂಡ ಬಂದರು. ಮದುವೆ ನಂತರ ಫಸ್ಟ್ ಟೈಮ್ ಮನೆಗೆ ಬಂದಾಗ ಎದುರುಗೊಂಡು ಕಾಲು ತೊಳೆದ್ಬಿಟ್ಟು ಆಮೇಲೆ ಹಣ ಎಲ್ಲ ತೆಗಿತಾರೆ, ಅದೊಂದು ಪದ್ಧತಿ ಇದೆ. ಅಕ್ಷತಾಕಿ ತಿಂದಿದ್ದೇನೆ. ಹಾಗೆ ನೆಕ್ಸ್ಟ್ ಡೇ ಗಂಗಾಷ್ಟಮಿ ಹಬ್ಬ ಇತ್ತು. ಹಳ್ಳಿಯಲ್ಲಿ ಗಂಗಾಷ್ಟಮಿ ಹಬ್ಬವನ್ನು ಹೇಗೆ ಆಚರಣೆ ಮಾಡ್ತಾರೆ ಅಂತ ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ, ಸಪ್ರೇಟಾಗಿ ನೋಡಿರ್ಬೋದು. ನೋಡಿಲ್ಲ ಅಂದರೆ ಸಪ್ರೇಟ್ ಲಾಗ್ ಇದೆ ನೋಡಿ. ಕೂಡ ಮನೆಗೆ ಹೊರಟಿವಿ. ಆನ್ ದ ವೇ ನಮ್ಮ ಹೈಸ್ಕೂಲ್ ಸಿಗುತ್ತೆ, ಶಿರಗುಣಿ ಹೈಸ್ಕೂಲು. ನವೆಂಬರ್ 17ಕ್ಕೆ ಅಲ್ಲಿ ರಜತ ಮಹೋತ್ಸವ ಇದೆ, ಅಂದರೆ ಬೆಳ್ಳಿ ಹಬ್ಬ. 25 ವರ್ಷ ಆಯಿತು ಅಂತ ಹಳೆ ವಿದ್ಯಾರ್ಥಿಗಳೆಲ್ಲ ಸೇರಿಕೊಂಡು ಒಂದಷ್ಟು ಕಾರ್ಯಕ್ರಮಗಳನ್ನೆಲ್ಲ ಇಟ್ಕೊಂಡಿದ್ದೀವಿ. ಸೊ ಅದಕ್ಕೋಸ್ಕರ ಒಂದು ಇನ್ವಿಟೇಷನ್ ಮಾಡೋಣ, ಇನ್ಸ್ಟಾ ವಿಡಿಯೋ ಮಾಡೋಣ ಅಂತ ಹೋಗಿದ್ದೆ. ಇನ್ಸ್ಟಾದಲ್ಲಿ ಆಲ್ರೆಡಿ ರೀಲನ್ನು ಅಪ್ಲೋಡ್ ಮಾಡಿದ್ದೀನಿ, ನೋಡಿರ್ಬೋದು. ಈ ವಿಡಿಯೋನ ನಮ್ಮ ಹಳೆ ವಿದ್ಯಾರ್ಥಿಗಳು ಶಿರಗುಣಿ ಹೈಸ್ಕೂಲ್ ಅವರು ಯಾರಾದರೂ ನೋಡ್ತಾ ಇದ್ದರೆ ಮುದ್ದಾಂ ಬನ್ನಿ, ಒಂದು ಸೂಪರ್ ಆದ ಗೆಟ್ ಟುಗೆದರ್ ಥರ ಆಗುತ್ತೆ. ಮುದ್ದಮ್ಮ ನೀವು ಮಿಸ್ ಮಾಡಬೇಡಿ. ಸೈಡ್ಗೆ ನೋಡ್ತಾ ಇದ್ದೀರಲ್ವ, ಇದು ನಮ್ಮ ಹಳೆಯ ಸ್ಟಾಪ್ ರೂಮ್ ಆಗಿತ್ತು, ಇವಾಗ ಮೇಲ್ಗಡೆನೇ ಎಲ್ಲ ಕಟ್ಟಡ ಎಲ್ಲ ಆಗಿದೆ. ನಂತರ ಫ್ರೆಂಡ್ ಮನೆಗೆ ಹೋದ್ವಿ, ದಾರಿ ಮಧ್ಯೆನೇ ಒಂದು ಸಖತ್ತಾದ ವ್ಯೂ ಕಾಣ್ತು. ಸೊ ಅಲ್ಲೊಂದು ಡ್ರೋನ್ ಶೂಟ್ ಮಾಡ್ಕೊಂಡು ಹೋಗೋಣ ಅಂತ ಗದ್ದೆ ಬೈಲಿ ಬಂದ್ವಿ ನೋಡಿ, ಎಷ್ಟು ಚೆನ್ನಾಗಿದೆ ಅಂತ. ಮಜಾ ಬರ್ತು ನೋಡು. ಹೋಗು ಪ್ರಕಾಶ. ಪ್ರಕಾಶ ಯುಕ್ತ ನಮ್ಮ ಡ್ರೋನ್ ವಿಡಿಯೋನೆಲ್ಲ ನೋಡಬೇಕು ಅಂದರೆ ಇನ್ಸ್ಟಾ ಹೋಗಿ ಫಾಲೋ ಮಾಡಿ ನೋಡಿ, ಆಲ್ರೆಡಿ ಅಲ್ಲಿ ಅಪ್ಲೋಡ್ ಮಾಡಿದ್ದೀವಿ. ಹಾಯ್ ಮೇಡಮ್.
ಗದ್ದೆ ಹತ್ರನೇ ಅವನ ಮನೆ ಇತ್ತು, ಅಲ್ಲಿ ಮಕ್ಕಳೆಲ್ಲ ಓಡಿ ಬಂದಿದ್ದಾರೆ. ಅಲ್ಲಿ ಡ್ರೋನ್ ನೋಡ್ಕೊಂಡು ಅವ್ರಿಗೆ ಕುತೂಹಲ ಅಲ್ವಾ, ಸೊ ನೋಡೋಕೆ ಬಂದಿದ್ದಾರೆ. ನಂತರ ಅಲ್ಲೆಲ್ಲ ಶೂಟ್ ಮಾಡಿಕೊಂಡು ಇವಾಗ ಹೊರಟ್ವಿ. ಅವರಿಗೆಲ್ಲ ಬಾಯ್ ಹೇಳಿಬಿಟ್ಟು ಫ್ರೆಂಡ್ ಮನೆಗೆ ಹೊರಟ್ವಿ. ಸ್ವಲ್ಪ ಇಂಟೀರಿಯರ್ ಆಗುತ್ತೆ, ನಮ್ಮ ತವ್ರ ಮನೆಗಿಂತಲೂ ಇನ್ನೂ ಕೂಡ ಡೀಪ್ ಇದೆ, ಡೀಪ್ ಫಾರೆಸ್ಟ್ ಅಲ್ಲಿ ಹೋದ ಥರ ಇದೆ. ಈಗಲೇ ಎಷ್ಟು ಚಳಿ ಎಲ್ಲ ಶುರುವಾಯ್ತು ನೋಡು ಇಲ್ಲಿ. ಸಂಜೆ 6 ಗಂಟೆ ಆಗಿರ್ಬೋದು, ಇವಾಗ ನೋಡಿ ಯಾವ ಥರ ಕಾಣಿಸ್ತಾ ಇದೆ ಅಂತ. ಎಲ್ಲ ಕಡೆ ಫಾಗ್ ತುಂಬ್ಕೊಂಡ್ಬಿಟ್ಟಿದೆ, ರೋಡ್ ಮಾತ್ರ ಕಾಣಿಸ್ತಾ ಇತ್ತು ಸ್ವಲ್ಪ. ಈಗ ಅವ್ರ ಮನೆ ಹತ್ರ ಬಂದ್ವಿ, ನೋಡಿ ಹೊರಗಡೆ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ. ಒಳಗಡೆ ಏನು ವಿಡಿಯೋ ಮಾಡಿಲ್ಲ, ಸಣ್ಣ ಪಾಪು ಇದೆ, 1 ತಿಂಗಳ ಪಾಪನ ನೋಡ್ಕೊಂಡು ಹೋಗಿ ಬಂದಿರೋದು ನಾವು. ಆ್ಯಕ್ಚುಲಿ ಸುತ್ತಮುತ್ತಲೆಲ್ಲ ಸಣ್ಣ ಸಣ್ಣ ಫಾಲ್ಸ್ ಎಲ್ಲ ಇದೆ, ಚೆನ್ನಾಗಿರೋ ಪ್ಲೇಸ್ ಇದೆ. ನೆಕ್ಸ್ಟ್ ಟೈಮ್ ಯಾವಾಗಲಾದರೂ ವಿಡಿಯೋ ಮಾಡಿ ತೋರಿಸ್ತೀನಿ ನಿಮಗೂ ಕೂಡ. ಇವತ್ತಿನ ದಿನ ಸಂಜೆ ಆಗಿತ್ತಲ್ಲ, ಸೊ ಏನು ನೋಡೋಕ್ಕಾಗಿಲ್ಲ. ಹಾಗೆ ಅವತ್ತಿನ ದಿನ ನಮ್ಮ ಡಿನ್ನರ್ ಬಂದುಬಿಟ್ಟು ಸಿರ್ಸಿ ಹತ್ರ ಇರೋ ಪೈ ಹೋಟೆಲು ಹೊತ್ಕಾರ್ ಹತ್ರ ಇರೋದು. ಇದಾಗಿತ್ತು ಇವತ್ತಿನ ಲಾಗು. ನಿಮಗೆಲ್ಲ ಇವತ್ತಿನ ಈ ಲಾಗ್ ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಫೇಸ್ಬುಕ್ ಪೇಜಲ್ಲಿ ನೋಡ್ತಾ ಇದ್ದರೆ ಫಾಲೋ ಮಾಡಿ, ಲೈಕ್ ಮಾಡಿ. ಥ್ಯಾಂಕ್ ಯು, ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಬಾಯ್.